ಎಚ್ಡಿ ಕುಮಾರಸ್ವಾಮಿ ಅವರು ಅಧಿವೇಶನದಲ್ಲಿ ಪೆಂಡ್ರೈವ್ ಬಾಂಬ್ ಸಿಡಿಸಿದ್ರು, ನನ್ನ ಹತ್ರ ದಾಖಲೆ ಇದೆ, ವರ್ಗಾವಣೆ ದಂಧೆ ನಡೀತಾ ಇದೆ ಅಂತೆಲ್ಲ ಅಬ್ಬರಿಸಿ ಬೊಬ್ಬಿರ್ತಿದ್ರಲ್ಲ, ಅವರು ಈಗ ಸ್ವಲ್ಪ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಯುರೋಪ್ ಪ್ರವಾಸಕ್ಕೆ ತೆರಳಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ. ಆ ವಿಚಾರ ನಿಮಗೆ ಗೊತ್ತೇ ಇದೆ, ಕುಟುಂಬ ಸಮೇತರಾಗಿ ಫ್ಯಾಮಿಲಿ ಟ್ರಿಪ್ನಲ್ಲಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು, ಅವರ ಪುತ್ರ, ಅವರ ಪತ್ನಿ, ಹೀಗೆ ಅವರ ಇಡೀ ಕುಟುಂಬ ಹೋಗಿದೆ. ಅವರು ಆಗಸ್ಟ್ 3ನೇ ತಾರೀಕು ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ರಾಜ್ಯಕ್ಕೆ ವಾಪಸ್ ಬಂದ ತಕ್ಷಣ ಪಕ್ಷ ಸಂಘಟನೆಗೆ ಒತ್ತನ್ನು ಕೊಡ್ತಾರೆ, ಲೋಕಸಭಾ ಚುನಾವಣೆಗೆ ಸಿದ್ಧತೆಯನ್ನು ನಡೆಸ್ತಾರೆ ಎಚ್ ಡಿ ಕುಮಾರಸ್ವಾಮಿ. ವಿಧಾನಸಭಾ ಚುನಾವಣೆಯ ಸೋಲಿನ ತಪ್ಪುಗಳನ್ನು ಸರಿ ಮಾಡ್ಕೊಳ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ಪ್ರಾಬಲ್ಯ ಸಾಧಿಸುವ ತಂತ್ರಕ್ಕೆ ಎಚ್ ಡಿ ಕುಮಾರಸ್ವಾಮಿ ಮೊರೆ ಹೋಗ್ತಿದ್ದಾರೆ. ಈ ಬಾರಿ ಹೆಚ್ಚು ಸೀಟು ಗೆಲ್ಲಬೇಕು ಅನ್ನುವಂಥ ಯತ್ನ ಈಗ ಜೆ ಡಿ ಎಸ್ನಲ್ಲಿ ನಡೀತಾ ಇದೆ. ತಳಮಟ್ಟದ ಕಾರ್ಯಕರ್ತರ ಪಡೆ ಸಜ್ಜು ಮಾಡೋದಕ್ಕೆ ಚಿಂತನೆ ನಡೀತಾ ಇದೆ. ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಸಭೆ ನಡೆಸಲಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಪ್ರವಾಸ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿಕೊಂಡಿದ್ದಾರೆ. ಸ್ಥಳೀಯ ನಾಯಕರು ಮತ್ತು ಮುಖಂಡರುಗಳ ಜೊತೆಗೆ ಸಭೆ ಮಾಡೋದಕ್ಕೂ ಕೂಡ ಪ್ಲಾನ್ ನಡೆಸಿದ್ದಾರೆ. ಕುಮಾರಸ್ವಾಮಿ ಅವರು ಈಗ ಸದ್ಯಕ್ಕೆ ಅವರ ಯುರೋಪ್ ಟ್ರಿಪ್ನಲ್ಲಿದ್ದಾರೆ. ಅವರ ಕುಟುಂಬ ಸಮೇತರಾಗಿ ವಾಪಸ್ ಬರ್ತಾ ಇದ್ದಂತೆ ರಿಲ್ಯಾಕ್ಸ್ ಮೂಡ್ ಎಲ್ಲದಕ್ಕೂ ಬ್ರೇಕ್ ಹಾಕ್ತಾರೆ. ವಾಪಸ್ ಪಕ್ಷ ಸಂಘಟನೆ, ಪಕ್ಷವನ್ನು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸೋದು, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜೆ ಡಿ ಎಸ್ನಿಂದ ಅಭ್ಯರ್ಥಿಗಳನ್ನು ಗೆಲ್ಲಿಸೋ ಕೆಲಸದತ್ತ ನಿರತರಾಗ್ತಾರೆ.